ನಮ್ಮ ಸಿನಿಮಾ ಜಗತ್ತಿನ ಐಕಾನ್ಗಳು ತುಂಬಾ ಜನ ಅಂದ್ರೆ ಪೇರೆಂಟ್ಗೆ ಅದಾದ್ರೂ ಕೂಡ ತುಂಬಾ ಪವರ್ಫುಲ್ ಆಗಿ ಒಂದು ಕ್ಯಾಂಪೇನ್ ಅನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಕಣ್ಣುಗಳನ್ನ ದಾನ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಅವರು ಕಣ್ಣುಗಳನ್ನ ದಾನ ಮಾಡಿದ್ರು, ಸಂಚಾರಿ ವಿಜಯ್ ಅಂಗಾಂಗವನ್ನ ದಾನ ಮಾಡಿದ್ರು, ದೇಹ ದಾನ ಮಾಡಿದವರು ನಮ್ಮಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರೆಲ್ಲವನ್ನ ನೆನೆಯುತ್ತಾ ಈ ಇಡೀ ಕಾರ್ಯಕ್ರಮವನ್ನ ಅವ್ರಿಗೆ ನಾವು ಪ್ರೆಸೆಂಟ್ ಕೂಡ ಮಾಡ್ತಾ ಇದ್ದೇವೆ. ಈಗ ಟ್ರೋಫಿ ಹಣ ಅವ್ರನ್ನ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಈ ಅಂಗಾಂಗ ದಾನ ಕ್ಯಾಂಪೇನಿಗೆ ಸುಮಾರು ಒಂದು 20-30 ಜನ ಸೆಲೆಬ್ರಿಟಿಗಳು ಅವರ ಮಾತುಗಳನ್ನ ಹೇಳಿದ್ದಾರೆ, ಅದರಲ್ಲಿ ಎರಡು ಪ್ಲೇ ಮಾಡ್ತಾ ಇದ್ವಿ. ಅದು ಮುಗಿದ್ಮೇಲೆ ಟ್ರೋಫಿ ಹಣ ಅವ್ರನ್ನ ಕಾರ್ಯಕ್ರಮ ಕಾರ್ಯಕ್ರಮ ಕೊಡ್ತೀನಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಟಿವಿ ಮಾಧ್ಯಮದವರಿಗೆ, ಛಾಯಾಗ್ರಾಹಕರಿಗೆ, ಗೆಳೆಯರಿಗೆ, ಸ್ನೇಹಿತರಿಗೆ ಮತ್ತು ಚಂದನವನದ ಪ್ರತಿಯೊಬ್ಬ ಗೆಳೆಯನಿಗೂ ನಮಸ್ಕಾರ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಹೆಮ್ಮೆಯ ವಿಷಯ. ಯಾಕೆ ಅಂತಂದರೆ ನನ್ನ ಸ್ನೇಹಿತರು ಶ್ಯಾಮ್, ಶಶಿ, ವಿಜಿ ಮತ್ತು ಶರಣ್ ಅವರು ಮೊದಲನೇ ವರ್ಷ ಶುರು ಮಾಡಿದಾಗ ಒಂದು ಕಲಾವಿದರ ಸಂಘದಲ್ಲಿ ಶುರು ಮಾಡಿದ್ರು. ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ಆಗ ಬಂದು ಭೇಟಿಯಾಗಿದ್ದರು. ಒಂದು ಸಣ್ಣದಾಗಲ್ಲ, ಅವರ ಒಂದು ಪ್ರೀತಿಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಿದರು. ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಒಂದು 5 ವರ್ಷ ನಡೆದು ಬಂದ ದಾರಿ ನೋಡಿದ್ರೆ ಒಂದು ಪ್ರತಿಯೊಬ್ಬ ಯುವಕರಿಗೆ, ಯುವ ಪ್ರತಿಭೆಗೆ, ಯುವ ನಿರ್ದೇಶಕರಿಗೆ, ನಟರಿಗೆ, ನಟಿಯರಿಗೆ, ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಯಾಕೆ ಅಂತಂದರೆ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬಲ್ಲೆ ಮತ್ತು ಪ್ರತಿಯೊಬ್ಬ ಯುವ ನಟರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರಿಗೆ ಎಷ್ಟು ಒಂದು ಆ ಒಂದು ಸ್ಪರ್ಶ ನೀಡುತ್ತೆ, ಒಂದು ಸ್ಫೂರ್ತಿ ನೀಡುತ್ತೆ, ಒಂದು ಕಿಡಿ ಹಚ್ಚುತ್ತೆ ಅಂತಂದರೆ ಅದು ಎಲ್ಲರಿಗೂ ಗೊತ್ತಿದೆ. ನಮ್ಮೆಲ್ಲರಿಗೂ ಆ ಒಂದು ಪ್ರತಿಭೆಯನ್ನು, ಆ ಒಂದು ನಟನೆಯನ್ನು, ಒಂದು ಸಿನಿಮಾನ ಒಂದು ರೆಕಗ್ನೈಸ್ ಮಾಡಿ ಒಂದು ಪತ್ರಕರ್ತರ ತಂಡ, ಅದು ಹಿರಿಯ ಪತ್ರಕರ್ತರು ಅಂತ ಹೇಳ್ಬೋದು. ಯಾಕೆಂತಂದರೆ ಅವರ ವಿಮರ್ಶೆಗಳು ಇವತ್ತು ಈ ಶ್ಯಾಮ್ ಪ್ರಸಾದ್ ಇರ್ಬೋದು, ನಮ್ಮ ಶರಣ್ ಇರ್ಬೋದು, ವಿಜಿ ಇರ್ಬೋದು ಮತ್ತು ಶಶಿಯವರ ಒಂದು ವಿಮರ್ಶೆಗಳು ಇವತ್ತು ನಮ್ಮ ಚಿತ್ರರಂಗನ್ನು ಒಂದು ಇವತ್ತಿನ ಮಟ್ಟಕ್ಕೆ, ಪ್ರತಿ ಒಬ್ಬರು ಭಾರತದ ಪ್ರತಿಯೊಬ್ಬರು ನಮ್ಮ ಕನ್ನಡ ಕಡೆ ನೋಡ್ತಾ ಇರೋದು ಅಂತಂದರೆ ನಮ್ಮ ಎಲ್ಲ ಪತ್ರಕರ್ತರ ಒಂದು, ವಿಶೇಷವಾಗಿ ಈ 4 ಜನದ ಒಂದು ವಿಮರ್ಶೆ ಅಂತ ಹೇಳ್ಬೋದು. ಯಾಕಂದರೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಸಿನಿಮಾದ ವಿಮರ್ಶೆ ಓದೋದು ಅಷ್ಟೇ ಅಲ್ಲ ಅವರು, ಮತ್ತು ನಾನು ಒಬ್ಬ ನಿರ್ದೇಶಕನಾಗಿ ಡೆವಲಪ್ ಆಗೋದಕ್ಕೂ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ. ಮತ್ತು ಅವರೆಲ್ಲ ಸೇರಿ ಇವತ್ತು ಈ 4 ಜನನು ಒಂದು ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾ ಇದ್ದಾಗ, ಒಂದು ಬೆನ್ನು ತಟ್ಟಿದಾಗ, ಒಂದು ರೆಕಗ್ನೈಸ್ ಮಾಡಿದಾಗ ಅವರಿಗೆ ಎಷ್ಟು ಒಂದು ಸ್ಫೂರ್ತಿ ನೀಡುತ್ತೆ, ಅವ್ರಿಗೊಂದು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅವರಿಗೆ ಒಂದು ಬೆಂಬಲ ನೀಡುತ್ತೆ ಅಂತಂದರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿರೋದು ಅದು ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಬಿಂಬ, ಪ್ರತಿಬಿಂಬ ಅಂತ ಹೇಳ್ಬೋದು. ಸೊ ಈ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿರೋದು ನನ್ನ ಹೆಮ್ಮೆಯ ವಿಷಯ. ಒಂದು ಆ ಪ್ರಶಸ್ತಿಯನ್ನು ಇವತ್ತು ತೋರಿಸ್ತಾ ಇರೋದು ನಿಮ್ಮೆಲ್ಲರಿಗೂ
ಇವತ್ತು ಒಂದು ರಿಲೀಸ್ ಮಾಡಿರೋದು ನನಗೆ ಒಂದು ಖುಷಿ ಕೊಟ್ಟಿದೆ. ಇನ್ನೂ ಹೆಚ್ಚು ಯುವ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ ಶ್ಯಾಮ್, ಶಶಿ ಮತ್ತು ಶರಣ್ ಮತ್ತು ನನ್ನ ಸ್ನೇಹಿತರು ಶರಣ್ ಹುಲ್ಲೂರು ಅಂತ ಹೇಳ್ಬೇಕು, ಅವರು ಹಿರಿಯ ಸಾಹಿತಿ ಕೂಡ ಈಗ, ಮತ್ತು ವಿಜಯ್ ಅವರು ಅಷ್ಟೇ. ನಾಲ್ಕು ಜನಕ್ಕೆ ಇನ್ನೂ ಹೆಚ್ಚು ಬೆಳೀತಾ ಇರಲಿ. ನಾನು ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ ನಾನು ಒಂದು ಅಳಿವು ಸೇವೆ ಮಾಡಬಲ್ಲೆ ಅಷ್ಟೇ. ಮತ್ತು ಆದರೆ ಇವತ್ತು ಸರ್ಕಾರನೇ ಕೈ ಜೋಡಿಸಿರೋದು ದಿನೇಶ್ ಗುಂಡೂರಾವ್ ಅವರಿಗೆ, ಮತ್ತು ಇಡೀ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು. ಯಾಕೆ ಅಂತಂದರೆ ಅವರು ಇವತ್ತು ಇವ್ರ ಜೊತೆ ಕೈ ಜೋಡಿಸಿರೋದು ಟೂರಿಸಂ ಅವರು ಮತ್ತು ನಮ್ಮ ಅಲಯನ್ಸ್ ಅವರು ಮತ್ತು ಕಾವೇರಿ ಹಾಸ್ಪಿಟಲ್ ಅವರು, ಇವರೆಲ್ಲ ಕೈ ಜೋಡಿಸಿರೋದು ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ. ಈ ನಾಲ್ಕು ಸ್ಪಾನ್ಸರ್ಸು ಮತ್ತು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ಗಳು ಸೇರ್ಕೊಂಡಿದ್ದಾರೆ, ಇವತ್ತು ಬೆಂಬಲ ನೀಡ್ತಾರೆ. ನೀವು ಅಷ್ಟೇ, ಒಂದು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಸರ್, ಇಡೀ ಕರ್ನಾಟಕಕ್ಕೆ ಒಂದು ಸೇವೆ ಮಾಡ್ತಾ ಇದ್ದೀರಾ. ಯಾಕೆಂತಂದರೆ ಹೆಚ್ಚು ಪ್ರತಿಭೆಗಳು ಬೆಳೆಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಮತ್ತು ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದ ಒಂದು ಸಂಗತಿ ಅಂದರೆ ಈ ಒಂದು ವರ್ಷದ ಒಂದು ವಿಶೇಷ ಅಂತಂದರೆ ಅವಾರ್ಡ್ಸಿನ ಒಂದು ವಿಶೇಷ, ಒಂದು ಅಂಗಾಂಗಗಳನ್ನು ನಾವು ಕೊಡೋವಂಥದ್ದು. ನಾವು ಒಬ್ಬ ಒಂದು ಜೀವ ಎಂಟು ಜೀವವನ್ನು ಉಳಿಸ್ಬೋದದು ಶಕ್ತಿ ನಮಗಿದೆ ಅಂತಾಗಿದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ಸಿಂದ. ಯಾಕಂತಂದರೆ ಅವ್ರು ಕೈ ಜೋಡಿಸಿ ಇವತ್ತು ಆ ಥರದೊಂದು ವಿಶೇಷವಾದ ಒಂದು ಯೋಜನೆಯನ್ನು ಇವ್ರ ಜೊತೆ ಸೇರಿಸಿರೋದು ನಮಗೆ ಖುಷಿ ಕೊಟ್ಟಿದೆ. ಮತ್ತು ನಮ್ಮ ಅಕ್ಕ ಗೌರಿ ಕೂಡ ಅವಳ ಕಣ್ಣನ್ನು ನೀಡಿದ್ಲು. ಇವತ್ತು ಯಾರೋ ಒಬ್ಬರಿಗೆ ಆ ಒಂದು ದೃಷ್ಟಿ ಕಣ್ಣನ್ನು ನೀಡೋಕ್ಕೆ ಸಾಧ್ಯ ಆಗಿದೆ ಈ ಒಂದು ಅಂಗಾಂಗಗಳನ್ನು ನೀಡಿ. ಮತ್ತು ಹಲವಾರು ಜನ ಇವತ್ತು ಕೊಟ್ಟಿದ್ದಾರೆ. ನೀವು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಗೌರಿ ಲಂಕೇಶ್ ಅವರು, ಇವರೆಲ್ಲ ಅವರ ಒಂದು ಅಂಗಾಂಗಗಳನ್ನ ದಾನ ಮಾಡಿ ಇವತ್ತು ಜೀವಗಳನ್ನ ಉಳಿಸಿದ್ದಾರೆ. ಇನ್ನೂ ಹೆಚ್ಚು ಈ ಥರ ಜೀವ ಉಳಿಸೋದಕ್ಕೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಷ್ಟೇ ಅಲ್ಲ, ಸರ್ಕಾರ ಅವ್ರು ಕೈ ಜೋಡಿಸಿರೋದು ಮತ್ತು ನೀವು ಅಲಯನ್ಸ್ ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಕೈ ಜೋಡಿಸಿರೋದು, ಇದಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಅಂತ ಹೇಳಬೇಕು ಅವರ ಪರವಾಗಿ ಮತ್ತು ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಅಂತ ಹೇಳ್ತಾ. ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಯು ಶ್ಯಾಮ್, ಐ ವಿಲ್ ಬಿ ವಿತ್ ಯು ಅಂಡ್ ಆಲ್ ದ ಬೆಸ್ಟ್. ನಿಮ್ಮ ಇಡೀ ಚಿತ್ರರಂಗ ನಿಮ್ಮ ಜೊತೆ ಇದೆ ಇವತ್ತು. ಗುಡ್ ಲಕ್ ಟು ಯು, ಆಲ್ ದ ಬೆಸ್ಟ್ ಸರ್. ಸರ್, ನಿಮಗೆ ನಿಮಗೆ ಮೊದಲ ಅವಾರ್ಡ್ ಬಂದಾಗ ಏನು ಫೀಲ್ ಆಯಿತು ಸರ್, ಶೇರ್ ಮಾಡ್ಕೋಬೋದು? ನನ್ನ ಮೊದಲ ಅವಾರ್ಡ್ ಚಂದನವನ ಅವಾರ್ಡ್ಸಿಂದನಾ ಅಥವಾ ನನ್ನ ಫಿಲ್ಮ್ ಫೇರ್ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ? ನನಗಿನ್ನೂ ನನಗೆ ಮೊದಲನೇ ಅವಾರ್ಡ್ ನನ್ನ ತುಂಟಾಟ ಸಿನಿಮಾದಲ್ಲಿ ಬಂತು. ತುಂಟಾಟ ಸಿನಿಮಾದಲ್ಲಿ ಅದು ಶೇರ್ ಮಾಡ್ಕೋಬೇಕು ಅಂತಂದರೆ ಅವಾಗ ನಾನು ಸದಾಶಿವ ಶೆಣೈ ಅವ್ರ ಜೊತೆ ಇದ್ದೆ. ಸದಾಶಿವ ಶೆಣೈ ಅವರೇ ನನಗೆ ಫೋನ್ ಮಾಡಿ ಈ ಥರ ವಿ ಶಾಂತ ನಮ್ಮ ಅವಾರ್ಡ್ಸ್ ನಿಮಗೆ ಬಂದಿದೆ, ಬಾಂಬೆಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಇವತ್ತು ಅವರು ಇದ್ದಾರೆ, ಇವತ್ತು ಅವರು ಬೆಳೀತಾರೆ. ಸದಾಶಿವ ಶೆಣೈ ಅವರು ಇವತ್ತು ನಮ್ಮ ಜೊತೆ ಪತ್ರಕರ್ತರಾಗಿದ್ದರು, ಆದರೆ ಇವತ್ತು ಹಿ ಈಸ್ ಗ್ರೋನ್ ಇನ್ ಟು ಬಿಕಮ್ ಒನ್ ಆಫ್ ದಿ ಬೋರ್ಡ್ ಮೆಂಬರ್, ಬೋರ್ಡ್ ಅಧ್ಯಕ್ಷರಾಗಿ ಅವರು ಬೆಳೆದಿದ್ದಾರೆ, ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಗಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು. ನನಗೆ ಪ್ರಶಸ್ತಿ ಬಂದಾಗ ಏನಾಯಿತು ಅಂದರೆ ಶರಣ್, ಬಾಂಬೆಗೆ ಹೋಗ್ಬೇಕಾಗಿತ್ತು. ತುಂಟಾಟ ಪ್ರಶಸ್ತಿ ಬಂದಾಗ ಬಾಂಬೆಗೆ ಹೋಗ್ತಾ ಇದ್ದೀನಿ, ಅವತ್ತು ಪುನೀತ್ ಅವ್ರಿಗೂ ಪ್ರಶಸ್ತಿ ಬಂದಿತ್ತು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿ ಶಾಂತರಾಮ್ ಅವಾರ್ಡ್ಸ್ ಬೆಸ್ಟ್ ಆ್ಯಕ್ಟರ್ ಆಗಿ, ನನಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆಗಿ, ನನಗೆ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆ್ಯಕ್ಟರ್ ಆಗಿ. ಸೊ ಇಬ್ಬರು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಮೆಮೊರಿ ನನ್ನ ಕಣ್ಮುಂದೆ ಇವತ್ತಿಗೂ ಇದೆ. ಯಾವ ಥರ ಅಂತಂದರೆ ಫ್ಲೈಟಲ್ಲಿ ಕೂತ್ಕೊಂಡ್ವಿ, ಅವ್ರಿಗೂ ಫಸ್ಟ್ ಅವಾರ್ಡು, ನನಗೂ ಫಸ್ಟ್ ಅವಾರ್ಡು. ಅವ್ರಿಗೆ ಅಫ್ಕೋರ್ಸ್ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಚೈಲ್ಡ್ ಆರ್ಟಿಸ್ಟಾಗಿ, ಬಟ್ ಆಸ್ ಅನ್ ಆ್ಯಕ್ಟರ್ ಫಸ್ಟ್ ಅವಾರ್ಡ್ ಅವ್ರಿಗೆ ಬಂದಿತ್ತು. ಬಾಂಬೆಗೆ ಹೋಗ್ಬೇಕಾದ್ರೆ ನಾವು ಹಚ್ಕೊಂಡಿದ್ದ ಆ ಒಂದು ಏನಂತಾರೆ ಮೊಮೆಂಟ್ಸು, ಆ ಒಂದು ಸಂಗತಿ, ಆಮೇಲೆ ಆ ಹೋಟ್ಲಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು, ಇಬ್ಬರಿಗೂ ನರ್ವಸ್ಸು, ಟೆನ್ಷನ್ನು ಅವಾರ್ಡ್ಸ್ ತಗೊಳ್ಳೋದಕ್ಕೆ. ಯಾಕಂದರೆ ದೊಡ್ಡ ದೊಡ್ಡ ಘಟಾನುಘಟಿಗಳೇ ಇದ್ರು ಅವಾಗ, ಐಶ್ವರ್ಯ ರಾಯಿ, ಸಂಜಯ್ ಲೀಲಾ ಬನ್ಸಾಲಿ ಅವರೆಲ್ಲ, ಅವ್ರಿಗೆಲ್ಲ ಪ್ರಶಸ್ತಿ ಬಂದಿತ್ತು ನಮ್ಮ ಜೊತೆಗೆ. ಸೊ ನಾವು ಪ್ರಶಸ್ತಿ ತೊಗೊಂಡ್ವಿ, ಬರ್ತಾನೂ ಇಬ್ಬರು ಒಟ್ಟಿಗೆ ಬಂದ್ವಿ, ಹೋಗ್ತಾನೋ ಒಟ್ಟಿಗೆ ಹೋದ್ವಿ. ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು, ಅವಾಗಲೂ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿತ್ತು, ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಫಿಲ್ಮ್ ಫೇರ್, ಅವಾಗಲೂ ತೊಗೊಳೋದಕ್ಕೆ ಹೈದರಾಬಾದ್ ಒಟ್ಟಿಗೆ ಹೋದ್ವಿ. ಇವೆಲ್ಲ ಏನಾಗುತ್ತೆ ಅಂದರೆ ನಮಗಿನ್ನೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಜೊತೆಗೆ ನೀವು ವಿಮರ್ಶೆಗಳು ಬರೀತಾ ಇರ್ತೀರಾ, ನಾವೆಲ್ಲಿ ತಪ್ಪು ಮಾಡ್ತೀವೋ ಅದೆಲ್ಲಿ ಇವರು ವಿಮರ್ಶೆಗಳು ನಮಗೆ ಬೈತಾರೋ, ನಮಗಿನ್ನೂ ಹೊಗಳಬೇಕು ಅಂತ ಬೆನ್ ತಟ್ಟಿಸ್ಕೊಳ್ಳೋ ಅಂತ ಒಂದು ಆ ಹುಮ್ಮಸ್ಸು ಇರುತ್ತೆ ನಮಗೆ. ಸೊ ಪ್ರಶಸ್ತಿ ಜೊತೆಗೆ ವಿಮರ್ಶಕರು ಕೂಡಿ ಸೇರಿ ಈ ಪ್ರಶಸ್ತಿನ ಕೊಡ್ತಾ ಇದ್ರಲ್ಲ, ಅದು ಇನ್ನೂ ನಮಗೆ ಸ್ಫೂರ್ತಿ ನೀಡುತ್ತೆ. ಯಾಕಂದರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಈ ಪ್ರಶಸ್ತಿ ನಮಗೆ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಒಬ್ಬ ವಿಮರ್ಶಕರು, ಟೀಕೆ ಮಾಡೋರು ಜೊತೆಗೆ ಬೆನ್ ತಟ್ಟೋರು, ಅವರು ನಮಗೆ ಪ್ರಶಸ್ತಿ ಕೊಟ್ಟಾಗ ಏ ಎಲ್ಲ ಒಂದು ಕಡೆ ನಾವು ಒಳ್ಳೆ ಕೆಲಸ ಮಾಡಿದ್ವಪ್ಪ, ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದೇ ಥರ ವಿ ಶಾಂತರಾಮ್ ಅವಾರ್ಡ್ ಬಂದಾಗಲೂ ಅಷ್ಟೇ, ಚಂದನವನ ಅವಾರ್ಡ್ಸ್ ನೀವೊಂದು ನನಗೆ ಕೊಟ್ಟರೆ ಫಸ್ಟ್ ಇಯರ್ ಕೊಟ್ಟಾಗಲೂ ಅಷ್ಟೇ, ನನಗಿನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನಿಸ್ತು. ಅಫ್ಕೋರ್ಸ್ ನಾನು 23 ವರ್ಷದಲ್ಲಿ ಬರೀ 11 ಸಿನಿಮಾ ಮಾಡಿದ್ದೀನಿ,
ಈಗ ಪ್ರತಿ ವರ್ಷನೂ ಸಿನಿಮಾ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ, ಅದಕ್ಕೆ ನೀವು ಸಹಾಯ ಮಾಡ್ತೀರಾ. ಈ ವರ್ಷ ಪ್ರಶಸ್ತಿ ಬರಲ್ಲ ಯಾಕಂದ್ರೆ ಸಿನಿಮಾ ಮಾಡಿಲ್ಲ, ನೆಕ್ಸ್ಟ್ ಇಯರ್ ಪ್ರಶಸ್ತಿ ಬರುತ್ತೆ ಅಂತ ಹುಮ್ಮಸ್ಸಲ್ಲಿ ನಾನು ಗೌರಿ ಸಿನಿಮಾನ ಮಾಡಿ ನಿಮ್ಮ ಮುಂದೆ ಕೊಡ್ತೀನಿ. ನೀವು ಬೆನ್ ತಟ್ಬೋದು ಇಲ್ಲ ಟೀಕೆ ಮಾಡ್ಬೋದು, ಅದೇನೇ ಆದರೂ ಬೆಳೆಯೋದಕ್ಕೆ ಒಂದು ಆರೋಗ್ಯಕರ ಬೆಳವಣಿಗೆಗೆ ಅದು ದಾರಿಯಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ಎರಡೇ ಪ್ರಶ್ನೆ ಇದೆ ಸರ್. ಎಸ್, ನಿಮ್ಮ ಸೌಂದರ್ಯದ ಗುಟ್ಟು ಪ್ರತಿ ಸರಿ ಕೇಳ್ತಾ ಇರ್ತೀನಿ, ಇವತ್ತಿಗೂ ರಟ್ಟು ಮಾಡಿಲ್ಲ, ದಯವಿಟ್ಟು ಹೇಳ್ಬೋದಾ ಏನು ಅಂತ ಸರ್? ಇಲ್ಲ ಏನ್ ಒಂದಂದ್ರೆ ಇದ್ದಂಗೆ ಹೇಳೋದು, ಅದು ಎಷ್ಟೋ ಕಡೆ ನಮ್ಮ ಸೌಂದರ್ಯಕ್ಕೆ ಒಂದು ಧಕ್ಕೆ ಆಗಿದೆ. ಅದ್ರ ಜೊತೆಗೆ ಬಿ ಆನೆಸ್ಟ್ ಯುವರ್ ಸೆಲ್ಫ್, ಆಮೇಲೆ ಒಳ್ಳೆ ಕೆಲ್ಸಗಳು ಮಾಡಬೇಕು, ಬಿ ಬಿಸಿ, ಆಮೇಲೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಂತ ಸ್ನೇಹಿತರು, ಗೆಳೆಯರು, ಪತ್ರಕರ್ತರು, ಮಾಧ್ಯಮದವರು, ಈ ತರ ನಮ್ಮ ಸ್ನೇಹಿತರಿಂದ ಹೆಚ್ಚು ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ಇವತ್ತು ನಮ್ಮ ಕಾವೇರಿ ಹಾಸ್ಪಿಟಲ್ ಅವರು ಇದ್ದಾರೆ, ಅವರ ಆರೋಗ್ಯಕ್ಕೆ ಏನು ಅಂತ ಅವ್ರು ಈ ಪ್ರಶ್ನೆಗೆ ಹೇಳೋದಕ್ಕೆ ಇನ್ನು ಒಳ್ಳೇದು ನನ್ಗಿಂತ. ಮಗನ ಹೀರೋ ಮಾಡಿದ್ರೆ ನೀವು ಹೀರೋ ಆಗೋ ಆಸೆ ಏನಾದ್ರು ಇದೆಯಾ ಸರ್? ಮುಂದಿನ ಇಲ್ಲ, ಹೀರೋ ಆಗ ಅಂತ ಏನು ಆಸೆ ಇಲ್ಲ, ಬಟ್ ನಿರ್ದೇಶನದಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಇನ್ನು ನನಗೆ ಐ ಥಿಂಕ್ ಐ ಫೀಲ್ ಇನ್ನೂ ಹೆಚ್ಚಿನ ಮಾಡಬಲ್ಲೆ ಅಂತ. ಇನ್ನು ನನ್ನ ಐ ಹ್ಯಾವಂಟ್ ಸೀನ್ ಮೈ ಬೆಸ್ಟ್, ಸೊ ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆ ಹುಮ್ಮಸ್ಸು, ಆ ಒಂದು ಹಸು ಇದೆ ಇನ್ನು. ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ ನಿಮ್ಮ ಎರಡು ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ, ಹಾಗೆ ವೇದಿಕೆ ಮುಂದೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಚಂದನವನ ಕ್ರಿಟಿಕ್ಸ್ ಅವಾರ್ಡ್, ಈ ಅವಾರ್ಡ್ನ ಆಲ್ಮೋಸ್ಟ್ ಲೈಕ್ 3 ಇಯರ್ಸಿಂದ ತುಂಬ ಕೇಳ್ಪಡ್ತಾ ಇದ್ದೆ, ಬಟ್ ಯಾವತ್ತೂ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಇದೆ, ಯಾಕೆಂದರೆ 5 ವರ್ಷ ಆಗಿದೆ ಸ್ಟಾರ್ಟ್ ಆಗಿ, ಬಟ್ ಮಿನಿಮಮ್ ಅಂದರೂ ನನಗೆ ಶಶಿ ಸರ್ 3 ವರ್ಷದಿಂದ ಹೇಳ್ತಾನೆ ಇದ್ರು. ಆ ಒಂದು ಪಾಯಿಂಟಿಂದನೇ ನಾನು ಇವತ್ತು ಅಟ್ ಎನಿ ಕಾಸ್ಟ್ ನಾನು ಈ ಸತಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಭಾರಿ ಖುಷಿಯಿಂದ ಬಂದೆ. ಹಾನೆಸ್ಟಾಗಿ ಹೇಳಬೇಕಂದ್ರೆ ಪ್ರೆಸ್ ಮೀಟ್ಸ್ನಲ್ಲಿ ಮಾತಾಡೋ ತುಂಬ ದಿವಸ ಆಗೋಗಿದೆ, ಆ್ಯಂಡ್ ಮುಂಚೆನೂ ಭಯ ಆಗ್ತಾ ಇತ್ತು, ಇವತ್ತು ಭಯ ಆಗ್ತಾ ಇದೆ. ಬಿಕಾಸ್ ಶ್ಯಾಮ್ ಸರ್ ಎಲ್ಲ ಕುತ್ಕೊಂಡಿದ್ರು, ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ ಕ್ರಿಟಿಕ್ಸ್ ಅಂತ, ನಾವೇನಾದ್ರು ಸಿನಿಮಾ ಇವತ್ತು ರಿಲೀಸ್ ಆದರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ. ಇವಾಗ ಆನ್ಲೈನ್ ಅಲ್ಲ, ನೀವು ನೋಡಿದ ಒಂದು 3 ಅವರ್ಸ್ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್, ಇವಾಗಲೂ ವೇಟ್ ಮಾಡ್ತಾ ಇರ್ತೀನಿ ಬೇರೆ ಪಿಕ್ಚರ್ಗೆ. ಬಟ್ ಅವಾಗಂತೂ ಎಷ್ಟು ಹೆದರ್ಕೊಳ್ತಾ ಇದ್ದೆ ಅಂದರೆ ನಿಮ್ಮೆಲ್ಲರಿಗೂ ಭಾರಿ ಹೆದರ್ತಾ ಇದ್ದೆ ನಾನು. ಇವಾಗ ಸಿನಿಮಾ ಮಾಡಿಲ್ವಲ್ಲ, ಸೊ ಫ್ರೆಂಡ್ಸ್, ಬಟ್ ಬಹಳ ಖುಷಿ ಆಗ್ತಾ ಇದೆ ಅಂದರೆ ಈ ಒಂದು ಒಳ್ಳೆ ನೋಷನ್ ಇಟ್ಕೊಂಡು ಈ ಒಂದು ಏನು ಒಂದು ಜೀವ ಎರಡು ಎಂಟು ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರೋವಂಥ ಒಂದು ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ. ಯಾಕೆಂದರೆ ಒಂದು ಜೀವದಿಂದ 8 ಜೀವ ಉಳಿಬೋದು ಅಂತ ಬಹುಶಃ ನನಗೂ ಗೊತ್ತಿರಲಿಲ್ಲ. ಅಂಗಾಂಗ ದಾನ ಮನೆ ಒಂದು 2-3 ಅಂತ ಅಂದ್ಕೊಂಡಿದ್ದೆ, ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು 8 ಜೀವ ನನ್ನ ಉಳಿಸುವಂಥ ಶಕ್ತಿ ಇದೆ ಅಂತ. ಸೊ ಖುಷಿ ಆಗುತ್ತೆ ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿರೋದು. ಆ್ಯಂಡ್ ಇನ್ನೊಂದೇನು ಹೇಳಬೇಕಂದ್ರೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಬಗ್ಗೆ ನನಗೆ ಬಹಳ ಖುಷಿ ಇರೋದು. ನಮ್ಮ ಶಶಿ ಸರ್ ಆಗಿರ್ಬೋದು, ಶ್ಯಾಮ್ ಸರ್ ಆಗಿರ್ಬೋದು, ಶಾನು ಸರ್ ಆಗಿರ್ಬೋದು, 3S ಅಂತ ಮಾಡ್ತಾ ಇದ್ರು ರಿವ್ಯೂಸು, ನಾನು ಭಾರಿ ಫಾಲೋ ಮಾಡ್ತಾ ಇದ್ದೆ. ಆ್ಯಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರ್ಕೊಂಡು ಮಾಡ್ತಿರೋವಂಥ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ. ನನಗೆ ಏನು ಬೇಜಾರಾಗ್ತಿದೆ ಅಂದರೆ ನಾನು ಸಿನಿಮಾ ಮಾಡಿದಾಗ ನೀವು ಯಾರು ಅವಾರ್ಡ್ಸೇ ಕೊಟ್ಟಿಲ್ಲ, ಇವಾಗ ಅವಾರ್ಡ್ಸ್ ಕೊಡ್ತಾ ಇದ್ದೀರಾ ಅಂತ. ಬಿಕಾಸ್ ಎಲ್ಲೋ ಒಂದು ಕಡೆ ಅವಾಗ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬ ಅವಾರ್ಡ್ಸ್ಗಳು ನಡೀತಾ ಇತ್ತು. ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಎಲ್ಲ ಚಾನೆಲ್ಸು ಯಾರು ಅವಾರ್ಡ್ಸ್ ಮಾಡ್ತಾ ಇರಲಿಲ್ಲ, ದಟ್ ವಾಸ್ ಓನ್ಲಿ ಫಿಲ್ಮ್ ಫೇರ್ ಒಂದೇ ಹೋಗ್ತಾ ಇತ್ತು. ಅವಾಗೆಲ್ಲ ಉದ್ಯಾ ಟಿ ವಿ ಅವರು ಇವರು ಎಲ್ಲ ಮಾಡ್ತಾ ಇದ್ರು ಎಲ್ಲ ಚಾನೆಲ್ಸಿಂದ, ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ಸ್ಟಾಪ್ ಮಾಡಿಬಿಟ್ಟಿದ್ರು. ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ಗಳಾಗ್ತಿರೋದು ಬಹಳ ಖುಷಿ ಇದೆ. ಆ್ಯಂಡ್ ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ಗಳು ಬೆಂಗಳೂರಿನಲ್ಲೂ ಒಂದು ನಡೆದಿದ್ದು ಬಹಳ ಖುಷಿ ಇದೆ. ಐ ಆಮ್ ಆಲ್ಸೋ ವೆಯ್ಟಿಂಗ್ ಅಂದರೆ ಈ ಒಂದು ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೆದು ಇನ್ನೂ ಒಂದು ಅಂದರೆ ನಿಮ್ಮಂಥವ್ರಿಂದ ಒಂದು ಅವಾರ್ಡ್ ತೊಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್. ಅದು ಅಂದರೆ ಫಿಲ್ಮ್ ಫೇರ್ ಕಿಂತನೂ ಒಂದು ಬಟ್ ಹೆಚ್ಚು ಅಂತ ಹೇಳ್ಬೋದು. ಯಾಕೆಂದರೆ ಪತ್ರಕರ್ತರ ಹತ್ರ ಒಂದು
ಇನ್ನು ಹೊಗಳಿಸ್ಕೊಳ್ಳೋದನ್ನು ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಅವ್ರು ಚೆನ್ನಾಗಿದೆ ಅಂತಂದ್ರೆ ಅಪ್ಪ ನನಗೆ ಸಮಾಧಾನ ಆಗ್ತಾ ಇತ್ತು. ಸೊ ಹಂಗಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈ ಒಂದು ಚಂದನಾಮನ ಕ್ರಿಟಿಕ್ಸ್ ಅವಾರ್ಡ್ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊಳ್ತಾ ಅವಾರ್ಡ್ ಖಂಡಿತ ಕೊಡ್ತೀವಿ. ಮತ್ತೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ನಮ್ಮೆಲ್ಲರ ಆಸೆ. ಅದರ ಏನಾದರೂ ಯೋಜನೆ ಇದೆಯಾ? ಹಾಂ ಖಂಡಿತ ಇದೆ ಶಾನು ಸರ್, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ. ಸ್ಕ್ರಿಪ್ಟ್ ಏನಾದರೂ ಕೇಳಿದ್ದೀರಾ? ಮಾತುಕತೆ ನಡೆದಿದೆಯಾ ಅದರದ್ದು? ಒಂದು ಎರಡು ಕೇಳಿದ್ದೀನಿ. ನಿಮಗೆ ಮೊದಲ ಬಾರಿಗೆ ಅವಾರ್ಡ್ ಬಂದಾಗ ಹೇಗೆ ಫೀಲ್ ಆಯಿತು? ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲಿಲ್ಲ. ಬಿಕಾಸ್ ನನಗೆ ಫಸ್ಟ್ ಬಂದಿದ್ದು ಫಿಲ್ಮ್ ಫೇರ್ ಅವಾರ್ಡ್ ಶ್ರಾವಣಿ ಸುಬ್ರಹ್ಮಣ್ಯಗೆ. ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ನಾನು ತುಂಬ ಹೆದರ್ತಾ ಇದ್ದೆ ಅವಾಗಂತೂ. ಏನು ನನಗೆ ಒಂದು ಸ್ಕ್ರಿಪ್ಟೇ ಬರ್ಕೊಡ್ಬೇಕಿತ್ತು ನನಗೆ, ಇಂತಿಂಥ ಸ್ಕ್ರಿಪ್ಟಿಂಗ್ ಹಿಂಗೆ ಹೇಳು ಅಂತ. ನಾನು ತುಂಬ ಹೆದರ್ತೆ. ನನಗೆ ಖುಷಿ ಅನ್ನೋದಕ್ಕಿಂತ ನನಗೆ ಅಷ್ಟು ಜನ ನೋಡ್ಬಿಟ್ಟು ತುಂಬ ಹೆದರ್ಕೊಂಬಿಡ್ತೀನಿ ನಾನು. ಸೊ ಇಟ್ ವಾಸ್ ನನಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್. ನನಗೆ ಏನು ಮಾತಾಡಬೇಕು, ಯಾರನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋದು. ಒಂದು ಇನ್ನೂ ಚಿಕ್ಕ ಹುಡುಗಿ ಇದ್ದೆ ಅಲ್ಲ, ಸೊ ಸಖತ್ ಖುಷಿನ ಎಂಜಾಯ್ ಮಾಡೋ ಬದಲು ಭಯದಲ್ಲೇ ನಾನು ಅರ್ಧ ಜೀವನ ಕಳೆದಿದ್ದೀನಿ ಅನ್ಬೋದು. ಸೊ ಯಾವಾಗ ಬರ್ಬೋದು ಬಹುಶಃ ನೀವು ಸಿನಿಮಾ ರಂಗಕ್ಕೆ ಮತ್ತೆ ರೀಎಂಟ್ರಿ ಯಾವಾಗ ಕೊಡ್ಬೋದು? ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ ಶರಣು ಸರ್. ಅಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಡೆಫಿನೆಟ್ಲಿ ಬರ್ತೀನಿ. ಯಾಕೆಂದರೆ ಇದೊಂದೇ ನಮಗೆ, ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ನಾನು ಕಣ್ಬಿಟ್ಟು ಒಂದು 6 ವರ್ಷ 7 ವರ್ಷದಿಂದ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ನಮಗೆ ಬೇರೆ ಏನು ತಲೆನೂ ಓಡಲ್ಲ. ಇನ್ನೊಂದೇನೋ ಬಿಸ್ನೆಸ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು, ನಮ್ಗೇನು ಅದೆಲ್ಲ ಬರೋದು ಇಲ್ಲ. ನನ್ನ ಒಂದು ಸ್ವಲ್ಪ ಪ್ರಪಂಚ ನೋಡ್ತಿದ್ದಾಗ್ಲಿಂದ ನೋಡಿರೋದು ಸಿನಿಮಾ ಒಂದೇ. ಸೊ ಡೆಫಿನೆಟ್ಲಿ ನಾನು ಐ ಥಿಂಕ್ ಸಾಯೋವರೆಗೂ ನಾನು ಸಿನಿಮಾದಲ್ಲೇ ಏನೋ ಒಂದು ಕೆಲಸನಾದರೂ ಮಾಡ್ಕೊಂಡಿರ್ತೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸರ್ ಸರ್ ಯಾರೋ ವೈಟ್ ಶರ್ಟ್. ಸೊ ಧನ್ಯವಾದಗಳು ಸರ್. ಆಮೇಲೆ ಪ್ಲೇ ಆಗತ್ತೆ ಒಂದಿಷ್ಟು ಇದು ಸರ್. ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2024 ಬಹಳ ಪ್ರೆಸ್ಟೀಜಿಯಸ್ ಇದು, ಆಮೇಲೆ ತುಂಬ ಅಮೂಲ್ಯವಾದದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಒಬ್ಬ ಸಿನಿಮಾದವನಾಗಿ, ಸಿನಿಮಾದ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಸುಮಾರು ಆಯಾಮಗಳಲ್ಲಿ ನನ್ನನ್ನು ನಾನು ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕ್ರಿಟಿಕ್ಸ್ ಅಂತ ಬಂದಾಗ ಬಹಳ ಕಾತುರದಿಂದ ಪ್ರತಿ ರಿಲೀಸ್ ಆದಾಗ್ಲೂ ಕೂಡ ಒಂದು ಹಿಂಗೆ ನಾವು ಫಿಂಗರ್ಸ್ ಕ್ರಾಸ್ಡ್ ಕಾಯ್ತಾ ಇರ್ತೀವಿ. ಒಂದು ಸಿನಿಮಾ ನಮ್ದು ಹೆಂಗಾಯಿತು ಹೆಂಗಾಯಿತು ಅಂತ ಕೇಳುವಂಥದ್ದು ನಮಗೆ ಫಸ್ಟ್ ಸಿಗುವಂಥ ಒಂದು ಆನ್ಸರು, ಮತ್ತು ನಮ್ಮ ಸಿನಿಮಾ ಹೆಂಗಿದೆ ಅಂತ ಅನ್ನೋವಂಥದ್ದು ನಮಗೆ ಗೊತ್ತಾಗುವಂಥದ್ದು ಇದರ ಮುಖಾಂತರ. ಸೊ ಈ ನಿಟ್ಟಿನಲ್ಲಿ ನಮಗೆ ಬಹಳ ಹತ್ತಿರವಾದಂಥದ್ದು ಕ್ರಿಟಿಕ್ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರ. ಯಾಕಂತಂದರೆ ಸಿನಿಮಾ ಅನ್ನೋವಂಥದ್ದೇ ಭಿನ್ನಾಭಿಪ್ರಾಯಗಳು ಅಂತಂದರೆ ಇವ್ರಿಗೆ ಒಂದಿಷ್ಟ ಆಗ್ಬೋದು, ನನಗೆ ಇನ್ನೊಂದು ಇಷ್ಟ ಆಗ್ಬೋದು, ಅವ್ರಿಗೆ ಇನ್ನೊಂದು ಥರದ ಇಷ್ಟ ಆಗ್ಬೋದು, ನಾವು ಮಾಡಿದ ಕ್ರಿಟಿಕ್ಕು ಅವ್ರಿಗೆ ಇಷ್ಟ ಆಗದೇ ಇರ್ಬೋದು ಅಥವಾ ಅವ್ರದ್ದೇ ಬೇರೆ ಆಗಿರುತ್ತೆ. ಬಟ್ ಇದನ್ನೆಲ್ಲವೂ ಕೂಡ ಸಮಗ್ರವಾಗಿ ಇಷ್ಟ ಆಗೋ ಥರದ ಒಪಿನಿಯನನ್ನು ಕೊಡೋವಂಥದ್ದು ಇದೆ ಗೊತ್ತಾ? ಅದು ನಿಜಕ್ಕೂ ಅಲ್ಲಿ ಕುತ್ಕೊಂಡು ಆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅವರ ಹೆಗಲ ಮೇಲೆ ಎಷ್ಟು ಭಾರ ಇದೆ ಅಂತನ್ನುವಂಥದ್ದು ಅವ್ರಗಳಿಗೇ ಗೊತ್ತು ಸರ್ ಅದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಸೋಸಿಯೇಷನ್ನವರು, ಈ ಒಂದು ತಂಡದವರು ಅವಾರ್ಡ್ ಕೊಡುವಂಥ ವಿಚಾರ ಇದೆ ಗೊತ್ತಾ? ಇಲ್ಲಿ ನನಗಿನ್ನೂ ಹೆಚ್ಚಿನ ಹೆಮ್ಮೆ ಮತ್ತು ಇನ್ನೂ ಅರ್ಥಪೂರ್ಣ ಇದು. ಯಾಕಂದರೆ ಒಬ್ಬರು ಕ್ರಿಟಿಕ್ಸಿಂದ ಬರ್ತಾ ಇರುವಂಥ ಒಂದು ಅವಾರ್ಡ್ಗೆ ಅದರದ್ದೇ ಆದಂಥ ಒಂದು ವೇಟೇಜ್ ಇದೆ, ಮತ್ತು ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಈ ನಿಟ್ಟಿನಲ್ಲಿ ಸೊ ಇವತ್ತು ಎಲ್ಲರನ್ನು ನಮಗೆ ಕಲಾವಿದರುಗಳಿಗೆ ಹೇಳ್ತೀನಿ ನಾನು. ಯಾಕಂದರೆ ನಾನೊಬ್ಬ ಕಲಾವಿದರಾಗಿ ನಾನು ಹೇಳ್ತೀನಿ, ಗುರುತಿಸ್ಕೊಳ್ಳೋದಿದೆ ಗೊತ್ತಾ? ಅದು ತುಂಬ ಕಷ್ಟವಾದ ವಿಚಾರ. ಒಬ್ಬರನ್ನ ಗುರುತಿಸೋದಿದೆಯಲ್ಲ ಅದು ಬಹಳ ಪುಣ್ಯದ ಕೆಲಸ ರೀ ಅದು. ಯಾಕಂದರೆ ಮಹನೀಯರು ಪುಣ್ಯಾತ್ಮರು ಇವತ್ತು ಶರಣ್ನ ಗುರುತಿಸಿದ್ರಿಂದ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲಿ ಜರ್ನಿ ಮಾಡಿ ಇಲ್ಲಿ ಬಂದು ನಿಂತಿದ್ದೀನಿ. ಅವರೆಲ್ಲರಿಗೂ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಇವತ್ತು
ಈ ಒಂದು ತಂಡ ಕಲಾವಿದರುಗಳನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋದಂಥವ್ರನ್ನ ಟ್ಯಾಲೆಂಟ್ಸನ್ನು ಗುರುತಿಸುವಂಥ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಗುರುತಿಸುವುದರ ಜೊತೆಯಲ್ಲಿ ಅವರನ್ನು ಸತ್ಕರಿಸುವಂಥದ್ದು, ಅವರನ್ನು ಗುರುತಿಸಿ ಅವ್ರಿಗಿನ್ನೂ ನಾಲ್ಕು ಪ್ಲ್ಯಾಟ್ಫಾರ್ಮ್ಗಳನ್ನು ಸಿಗೋ ಥರದಕ್ಕೆ ಒಂದು ದಾರಿನ ಮಾಡಿಕೊಡ್ತಾ ಇರುವಂಥ ಒಂದು ಪುಣ್ಯದ ಕೆಲಸ ಇದು. ಸೊ ಈ ಥರದ ಒಂದು ಇವೆಂಟ್ಗೆ ನಾನು ಬಂದಿದ್ದು, ನಾನು ಸಾಕ್ಷಿ ಆಗ್ತಾ ಇರೋವಂಥದ್ದು, ಇವತ್ತು ನನಗೆ ಸಿಕ್ಕಿರೋವಂಥ ಒಂದು ದೊಡ್ಡ ಲಕ್ಕಿದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಅಥವಾ ಇನ್ನು ಯಾರ್ಯಾರು ಅವಾರ್ಡ್ಗಳನ್ನ ವಿನ್ ಆಗ್ತಾ ಇದ್ದಾರೆ, ನನಗೇನು ಅಂತಂದರೆ ಇಲ್ಲಿ ಯಾರ್ಯಾರು ಈ ನಾಮಿನೇಷನ್ಸ್ಗೆ ಯಾರ್ಯಾರು ಬರ್ತಾ ಇದ್ದಾರೆ, ನಾನು ಒಂದು ವಿಚಾರ ಹೇಳ್ತೀನಿ. ಅಲ್ಲಿ ನಾಲ್ಕು ಜನ ಇರ್ತಾರೋ ಅಥವಾ 5 ಜನ ಇರ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ಇಲ್ಲಿ ತನಕ ನೀವು ಬಂದಿದ್ದೀರಿ ಅಂತ ಅನ್ನೋದಾದರೆ ಈ ನಾಮಿನೇಷನ್ಸಲ್ಲಿ ಯಾರ್ಯಾರು ಇದ್ದೀರಿ ಎಲ್ಲರೂ ವಿನ್ನರ್ಸ್ ಅಂತ ಹೇಳ್ತೀನಿ. ಮತ್ತೊಮ್ಮೆ ಒಳ್ಳೆಯದಾಗಲಿ, ಆ್ಯಂಡ್ ಈ ಒಂದು ಕಾರ್ಯಕ್ರಮ ತುಂಬ ದೊಡ್ಡ ಯಶಸ್ಸಾಗಲಿ ಅಂತ ನಾನು ಹೇಳ್ತಾ, ಈ 5ನೇ ವರ್ಷದ ಇದು, ಈ 5 ವರ್ಷ 15 ವರ್ಷ ಆಗಲಿ, 25 ವರ್ಷ ಆಗಲಿ, 50 ವರ್ಷ ಆಗಲಿ ಅಂತ ಅನ್ನೋವಂಥದ್ದು ನನ್ನ ಹಾರೈಕೆ ಸರ್. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್.